ಗುಡ್ ಮಾರ್ನಿಂಗ್ ಡಿಯರ್ ಚಿಲ್ಡ್ರನ್ ಇವತ್ತಿನ ದಿವಸ ನಾವು ಕಾಲಗಳ ಬಗ್ಗೆ ತಿಳ್ಕೊಳ್ಳೋಣ ಏನು ಕಾಲಗಳು ಅಂತಂದರೆ ನಡೆದ ನಡೆಯುತ್ತಿರುವ ಮತ್ತು ನಡೆಯುವ ಕ್ರಿಯೆಗಳನ್ನು ಸೂಚಿಸುವುದೇ ಕಾಲಗಳು ನಡೆದ ಅಂದರೆ ಹಿಂದೆ ನಡೆದು ಹೋಗಿರುವಂತಹ ಘಟನೆಗಳು ಅಥವಾ ಕ್ರಿಯೆಗಳು ನಡೆಯುತ್ತಿರುವ ಅಂದರೆ ಆಟ್ ಪ್ರೆಸೆಂಟ್ ಏ ನಡೀತಾ ಇದೆ ಅದು ಮತ್ತೆ ನಡೆಯುವ ಮುಂದೆ ಭವಿಷ್ಯತ್ತಿನಲ್ಲಿ ನಡೆಯುವಂತಹ ಕ್ರಿಯೆಗಳನ್ನು ಸೂಚಿಸೋದಕ್ಕೆ ಕಾಲಗಳು ಅಂತ ಹೇಳಿ ಹೇಳ್ತಾರೆ ಕಾಲಗಳಲ್ಲಿ ಮೂರು ವಿಧ ಒಂದು ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಭೂತಕಾಲ ಅಂದರೆ ಇಂಗ್ಲೀಷಲ್ಲಿ ಪಾಸ್ಟ್ ಟೆನ್ಸ್ ವರ್ತಮಾನ ಕಾಲ ಪ್ರೆಸೆಂಟ್ ಟೆನ್ಸ್ ಭವಿಷ್ಯತ್ ಕಾಲ ಫ್ಯೂಚರ್ ಟೆನ್ಸ್ ಈಗ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ ಭೂತಕಾಲ ಭೂತಕಾಲ ಅಂದ್ರೆ ನಡೆದ ಹಿಂದೆ ನಡೆದು ಹೋಗಿರುವಂತಹ ಘಟನೆಗಳು ಈ ಭೂತಕಾಲದಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಮುಖ್ಯವಾದದ್ದು ದ ಅನ್ನುವಂತಹ ಅಕ್ಷರ ಫಾರ್ ಎಕ್ಸಾಂಪಲ್ ಈಗ ನೋಡಿ ಮಹೇಂದ್ರನು ಮನೆಗೆಲಸವನ್ನು ಮಾಡಿದನು ಅವನು ಮನೆಗೆಲಸ ಮಾಡಿ ಆಯಿತು ಅನ್ನುವಂಥದ್ದನ್ನು ಸೂಚಿಸಲಿಕ್ಕೆ ಯಾವ ಅಕ್ಷರ ಬಳಕೆಯಾಗಿದೆ ಇಲ್ಲಿ ದ ಅನ್ನುವಂತಹ ಅಕ್ಷರ ಬಳಕೆಯಾಗಿದೆ ಹಾಗಾಗಿ ಮಹೇಂದ್ರನು ಮನೆಗೆಲಸವನ್ನು ಮಾಡಿದನು ಅನ್ನೋಂಥದ್ದು ಭೂತಕಾಲ ರಾಣಿ ಮಾರುಕಟ್ಟೆಗೆ ಹೋದಳು ರಾಣಿ ಎಲ್ಲಿ ಹೋದಳು ಮಾರುಕಟ್ಟೆಗೆ ಹೋಗಿದಾಳು ಹಾಗಾಗಿ ಅದು ಭೂತಕಾಲ ಹೋದಳು ದ ಅನ್ನುವಂತಹ ಅಕ್ಷರ ಭೂತಕಾಲದಲ್ಲಿದೆ ಅನ್ನೋಂಥದ್ದನ್ನು ಸೂಚಿಸ್ತಾ ಇದೆ ಇದೆಲ್ಲ ಕ್ರಿಯಾಪದಗಳು ಮಾಡಿದನು ಹೋದಳು ಹೇಳಿದರು ತಿಂದನು ಹಾಡಿದಳು ಅನ್ನುವಂಥದ್ದೆಲ್ಲ ಏನಿದು ಕ್ರಿಯಾಪದಗಳು ಈ ಕ್ರಿಯಾಪದಗಳ ಮೂಲಕ ನಾವು ಆ ಸೆಂಟೆನ್ಸ್ ಯಾವ ಕಾಲದಲ್ಲಿದೆ ಅನ್ನೋದನ್ನು ನಾವು ಕಂಡುಹಿಡೀಬೋದು ಮಾಡಿದನು ದ ಅನ್ನುವಂತಹ ಅಕ್ಷರಗಳು ಬಂದರೆ ಮಾಡಿದನು ಹೋದಳು ಆ ಥರ ಅಕ್ಷರ ಬಂದರೆ ಅದು ಭೂತಕಾಲದಲ್ಲಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಗುರುಗಳು ಪಾಠವನ್ನು ಹೇಳಿದರು ದ ಬಂದಿದೆ ಹೌದಾ ರಫೀಕ್ ಹಣ್ಣನ್ನು ತಿಂದನು ತಿಂದ ಆಯ್ತು ಅವನು ಹಣ್ಣನ್ನು ಹಾಗಾಗಿ ಇಲ್ಲಿ ಏನು ಮಾಡ್ದ ರಫೀಕ್ ಹಣ್ಣನ್ನು ತಿಂದನು ಗೀತಾ ಹಾಡನ್ನು ಹಾಡಿದಳು ಅವಳು ಹಾಡನ್ನು ಹಾಡಿ ಆಯಿತು ಹಾಗಾಗಿ ಗೀತಾ ಹಾಡನ್ನು ಹಾಡಿದಳು ಅನ್ನುವಂಥದ್ದು ಏನು ಸೂಚಿಸ್ತಾ ಇದೆ ನಮಗೆ ಇಲ್ಲಿ ಭೂತಕಾಲವನ್ನು ಸೂಚಿಸ್ತಾ ಇದೆ ಭೂತಕಾಲದಲ್ಲಿ ನಾವು ದ ಅನ್ನುವಂತಹ ಅಕ್ಷರವನ್ನ ಬಳಕೆ ಮಾಡ್ತೀವಿ ಮಾಡಿದನು ಹೋದಳು ಹೇಳಿದರು ತಿಂದನು ಹಾಡಿದಳು ಅರ್ಥ ಆಯ್ತಾ ನೆಕ್ಸ್ಟ್ ವರ್ತಮಾನ ಕಾಲ ವರ್ತಮಾನ ಕಾಲ ಅಂದರೆ ಪ್ರೆಸೆಂಟೆನ್ಸ್ ಈಗ ಸದ್ಯ ನಡೆಯುತ್ತಿರುವಂಥದ್ದು ಈ ವರ್ತಮಾನ ಕಾಲದಲ್ಲಿ ನಾವು ಉತ್ತ ಅನ್ನುವಂಥ ಪದವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ ರಾಜು ತೋಟದಲ್ಲಿ ಏನು ಮಾಡ್ತಾನೆ ಅವನು ಅಲ್ಲಿ ಯಾವ ಇವತ್ತು ಮಾಡ್ತೇನೆ ನಾಳೆನು ಮಾಡ್ತಾನೆ ಹೌದಾ ರಾಜು ತೋಟದಲ್ಲಿ ಅವನು ರುಟೀನ್ ವರ್ಕ್ ಅದು ರಾಜು ತೋಟದಲ್ಲಿ ಕೆಲಸ ಮಾಡ್ತಾನೆ ಲಕ್ಷ್ಮಿ ಶಾಲೆಗೆ ಹೋಗ್ತಾಳೆ ಅವಳು ಅವಳದು ರುಟೀನ್ ವರ್ಕ್ ಡೈಲಿ ಶಾಲೆಗೆ ಹೋಗ್ತಾಳು ಹೌದಾ ಹಾಗಾಗಿ ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ ಕಾಣಿಸ್ತಾ ಇದೆಯಾ ಅಲ್ಲಿ ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ ಉತ್ತ ಅನ್ನುವಂಥದ್ದು ಇಲ್ಲಿ ಬಳಕೆಯಾಗಿದೆ ಈ ಉತ್ತ ಅನ್ನುವಂಥದ್ದು ಆದರೆ ಅದು ವರ್ತಮಾನ ಕಾಲದಲ್ಲಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ ಹೋಗುತ್ತಾಳೆ ಉತ್ತ ಬಂತು ಹೌದಾ ಅವರು ಜಮೀನಿನಲ್ಲಿ ದುಡಿಯುತ್ತಾರೆ ಮಾಡ್ತಾ ಇದ್ದಾರೆ ಜಮೀನಿನಲ್ಲಿ ದುಡಿತಾರೆ ಅವ್ರದ್ದು ರುಟೀನ್ ವರ್ಕು ಜಮೀನಿನಲ್ಲಿ ಡೈಲಿ ಅವರು ಹಾಗಾಗಿ ಅವರು ಜಮೀನಿನಲ್ಲಿ ದುಡಿಯುತ್ತಾರೆ ಅನ್ನುವಂಥದ್ದು ವರ್ತಮಾನ ಕಾಲದಲ್ಲಿ ಸೇರಿದೆ ಸಂತೋಷ ಚಿತ್ರವನ್ನು ಬಿಡಿಸ್ತಾನೆ ಏನು ಮಾಡ್ತಾ ಇದ್ದಾನೆ ಸಂತೋಷ ಚಿತ್ರವನ್ನು ಬಿಡಿಸುತ್ತಾನೆ ಹಾಗಾಗಿ ಇದು ಕೂಡ ವರ್ತಮಾನ ಕಾಲ ನಾನು ಓದುತ್ತೇನೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಓದ್ತಾ ಇದ್ದೀನಿ ಹಾಗಾಗಿ ಉತ್ತ ಅನ್ನುವಂಥದ ಪದದ ಬಳಕೆ ಕ್ರಿಯಾಪದದಲ್ಲಿ ಬಂದರೆ ಅದು ನಾವು ವರ್ತಮಾನ ಕಾಲದಲ್ಲಿ ಆ ವಾಕ್ಯ ಇದೆ ಅನ್ನೋಂಥದ್ದನ್ನು ಗೊತ್ತು ಮಾಡ್ಕೋಬೇಕು ನೆಕ್ಸ್ಟು ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲ ಅಂದರೆ ಮುಂದೆ ನಡೆಯುವಂತಹ ಕ್ರಿಯೆಗಳು ಈ ಭವಿಷ್ಯತ್ ಕಾಲದಲ್ಲಿ ನಾವು ವ ಅಕ್ಷರವನ್ನು ಬಳಕೆ ಮಾಡ್ತೇವೆ ಪ್ರಸಾದ್ ಶಿಕ್ಷಕ ಆಗುವನು ಅವನು ಒಂದಲ್ಲ ಒಂದು ದಿನ ಏನಾಗ್ತಾನೆ ಶಿಕ್ಷಕ ಆಗುತ್ತಾನೆ ಅಂತ ಹೇಳೋದಕ್ಕೆ ನಾವು ಭವಿಷ್ಯತ್ ಕಾಲದಲ್ಲಿ ಅದನ್ನು ಹೇಗೆ ಹೇಳೋದು ಪ್ರಸಾದ್ ಶಿಕ್ಷಕ ಆಗುವನು ವ ಅನ್ನುವಂಥ ಅಕ್ಷರವನ್ನು ಬಳಕೆ ಮಾಡ್ತೀವಿ ಶಾಲಿನಿ ನಟಿ ಆಗುವಳು ಇದು ಇಲ್ಲ ಕಾಟಿದ್ದು ಶಾಲಿನಿ ನಟಿ ಆಗುವಳು ಒಂದಲ್ಲ ಒಂದು ದಿನ ಅವಳು ಕೂಡ ನಟಿ ಆಗ್ತಾಳೆ ಅನ್ನೋದನ್ನ ಸೂಚಿಸೋದಕ್ಕೆ ಭವಿಷ್ಯತ್ ಕಾಲದಲ್ಲಿ ಹೇಗೆ ಬರೀಬೇಕು ಶಾಲಿನಿ ನಟಿ ಆಗುವಳು ವೈದ್ಯರು ನಮ್ಮ ಮನೆಗೆ ಬರುವರು ವೈದ್ಯರು ಏನು ಮಾಡ್ತಾರೆ ನಮ್ಮ ಮನೆಗೆ ಬರ್ತಾರೆ ಅನ್ನೋದನ್ನ ಹೇಳಲಿಕ್ಕೆ ಬರುವರು ನಾಳೆ ಓಟದ ಸ್ಪರ್ಧೆ ನಡೆಯುವುದು ಇಲ್ಲಿ ಆಲ್ರೆಡಿ ನಾಳೆ ಅಂತ ಕೊಟ್ಟಿದ್ದಾರೆ ನಾಳೆ ಅನ್ನುವಂಥದ್ದು ಭವಿಷ್ಯ ಕಾಲ ಹೌದಾ ಹಾಗಾಗಿ ನಾಳೆ ಓಟದ ಸ್ಪರ್ಧೆ ನಡೆಯುವುದು ನಡೆಯುತ್ತದೆ ಅಂತ ಹೇಳೋದಕ್ಕೆ ನಾವು ಇಲ್ಲಿ ನಡೆಯುವುದು ಅಂತ ಹೇಳಿ ಇಲ್ಲೂ ಕೂಡ ನಡೆಯುವುದು ವ ಅನ್ನುವಂಥದ್ದು ಬಳಕೆ ಆಗಿದೆ ನಾವು ಅಜ್ಜಿಯ ಮನೆಗೆ ಹೋಗುವೆವು ನಾಳೆ ಆದಿದ್ರು ಕೂಡ ನಾವೇನು ಮಾಡ್ತೀವಿ ಅಜ್ಜಿಯ ಮನೆಗೆ ಹೋಗ್ತೀವಿ ಅನ್ನೋದನ್ನ ಹೇಗೆ ಹೇಳಬೇಕು ಭವಿಷ್ಯ ಕಾಲದಲ್ಲಿ ನಾವು ಅಜ್ಜಿಯ ಮನೆಗೆ ಹೋಗುವೆವು ಅರ್ಥ ಆಯ್ತಾ ಭೂತಕಾಲದಲ್ಲಿ ದ ಅನ್ನುವಂಥ ಅಕ್ಷರದ ಬಳಕೆ ಮಾಡಬೇಕು ವರ್ತಮಾನ ಕಾಲದಲ್ಲಿ ಉತ್ತ ಅನ್ನುವಂಥದ್ದು ಹಾಗೆ ಭವಿಷ್ಯತ್ ಕಾಲದಲ್ಲಿ ವ ಅನ್ನುವಂಥದ್ದು ನಾವು ಬಳಕೆ ಮಾಡ್ತೀವಿ ಇಲ್ಲೊಂದು ಚಾಟ್ ನೋಡೋಣ ಈಗ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಭೂತಕಾಲದಲ್ಲಿ ನಾನು ಆಡಿದೆನು ಅದೇ ವರ್ತಮಾನ ಕಾಲದಲ್ಲಿ ನಾನು ಆಡುತ್ತೇನೆ ಭವಿಷ್ಯದ ಕಾಲದಲ್ಲಿ ನಾನು ಆಡುವೆನು ನೆಕ್ಸ್ಟು ನಾನು ನೋಡಿದೆನು ನಾನು ನೋಡುತ್ತೇನೆ ನಾನು ನೋಡುವೆನು ನಾವು ಹಾಗೆ ನಮ್ಮ ಭಾಷೆಯಲ್ಲಿ ನಾವು ಮಾತಾಡ್ತಬೇಕಾದ್ರೆ ನಾನು ನೋಡ್ತಾ ಇದ್ದೀನಿ ನಾನು ತಿಂತಾ ಇದ್ದೀನಿ ಅಂತ ಹೇಳ್ತೀವಿ ಆದರೆ ಗ್ರಾಮಿಟಿಕಲಿ ನಾವು ಹೇಗೆ ಹೇಳಬೇಕದನ್ನು ನಾನು ನೋಡುತ್ತೇನೆ ನಾನು ಆಡುತ್ತೇನೆ ಅನ್ನೋಂಥದ್ದನ್ನು ಹೇಳಬೇಕು ಅವಳು ಬೇಡಿದಳು ಅವಳು ಬೇಡುತ್ತಾಳೆ ಉತ್ತಾಳೆ ಬಂತು ಹೌದಾ ಇಲ್ಲಿ ಬೇಡಿದ ದ ಬಂತು ಭೂತಕಾಲಕ್ಕೆ ವರ್ತಮಾನ ಕಾಲಕ್ಕೆ ಬೇಡುತ್ತಾಳೆ ಉತ್ತಾಳೆ ಭವಿಷ್ಯದ ಕಾಲಕ್ಕೆ ವ ಅನ್ನೋಂಥದ್ದನ್ನು ನೆನಪಿಟ್ಕೋಬೇಕು ಅಂತ ಹೇಳಿದ್ದೆ ಬೇಡುವಳು ಅವನು ಓಡಿದನು ಅವನು ಓಡುತ್ತಾನೆ ಅವನು ಓಡುವನು ಈಸಿ ಇದೆ ಹೌದಾ ಓಡಿದ ದ ಬಂದ್ರೆ ಅದು ಭೂತಕಾಲ ಓಡು ಉತ್ತ ಬಂದ್ರೆ ಅದು ವರ್ತಮಾನ ಕಾಲ ಹಾಗೆ ವ ಬಂದ್ರೆ ಅದು ಭವಿಷ್ಯತ್ ಕಾಲ ನಡೆಯಿತು ನಡೆಯುತ್ತದೆ ನಡೆಯುವುದು ಆಟ ನಡೆಯಿತು ಆಟ ನಡೆಯುತ್ತದೆ ಆಟ ನಡೆಯುವುದು ಆಟ ನಡೆಯುವನು ಅಂತ ಹೇಳಕ್ಕಾಗತ್ತ ಇಲ್ಲಿ ಹೇಳಕ್ಕಾಗತ್ತ ಇಲ್ಲ ತಾನೆ ಹಾಗಾಗಿ ಇಲ್ಲಿ ಆಟ ನಡೆಯಿತು ಅದು ಜೀವವಿಲ್ಲ ಅದಕ್ಕೆ ಹಾಗಾಗಿ ನಡೆಯಿತು ನಡೆಯುತ್ತದೆ ನಡೆಯುವುದು ಮತ್ತೊಂದು ಗಂಟೆ ಬಾರಿಸಿತು ಗಂಟೆ ಹೊಡೆಯಿತು ಗಂಟೆ ಹೊಡೆಯುತ್ತದೆ ಗಂಟೆ ಹೊಡೆಯುವುದು ಅರ್ಥ ಆಯ್ತಾ ನಾನು ತಿಂದೆನು ನಾನು ತಿನ್ನುತ್ತೇನೆ ನಾನು ತಿನ್ನುವೆನು ನಾನು ಬಂದೆನು ನಾನು ಬರುತ್ತೇನೆ ನಾನು ಬರುವೆನು ಅರ್ಥ ಆಯ್ತಾ ಹೀಗೆ ನೀವು ಕೂಡ ಯಾವುದಾದ್ರೂ ಒಂದು ಪದವನ್ನು ತಗೊಂಡು ಅದನ್ನ ಭೂತಕಾಲ ವರ್ತಮಾನ ಕಾಲ ಮತ್ತೆ ಭವಿಷ್ಯದ ಕಾಲಕ್ಕೆ ಪರಿವರ್ತಿಸಲಿಕ್ಕೆ ಪ್ರಯತ್ನ ಪಡಿ ಸರಿನಾ ಈಗ ಈ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಶಬ್ದ ಯಾವ ಕಾಲವನ್ನು ಸೂಚಿಸುತ್ತದೆ ಅನ್ನೋದನ್ನು ನೋಡೋಣ ಅರ್ಚನಾ ಗೆಳತಿಯ ಮನೆಗೆ ಹೋಗುವಳು ವ ಅಂತ ಇದ್ರೆ ಯಾವುದು ಸೆಂಟೆನ್ಸ್ ಅದು ಭೂ ಭವಿಷತ್ ಕಾಲವನ್ನು ಸೂಚಿಸ್ತಾ ಇದೆ ಚಂದನ್ ಚೆಂಡಾಟ ಆಡುತ್ತಾನೆ ಉತ್ತಾನೆ ಬಂದಿದೆ ಹಾಗಾಗಿ ಇದು ವರ್ತಮಾನ ಕಾಲದಲ್ಲಿದೆ ಧನುಶ್ರೀ ಗೀತೆ ಹಾಡಿದಳು ಹಾಡಿದ ಬಂದಿದೆ ಹಾಗಾಗಿ ಇದು ಭೂತಕಾಲದಲ್ಲಿದೆ ಹೀಗೆ ನಾವು ಭವಿಷ್ಯತ್ ಕಾಲ ವರ್ತಮಾನ ಕಾಲ ಮತ್ತೆ ಭೂತಕಾಲದ ಪ್ರಯೋಗವನ್ನು ನಾವು ಮಾಡ್ತೇವೆ ಇದಿಷ್ಟು ನಿಮ್ಮ ಕಾಲಗಳ ಬಗ್ಗೆ ಇವತ್ತಿನ ದಿವಸ